ಮಹಾಬಂಧ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಮಿತಾ. ಕರ್ನಾಟಕದಲ್ಲಿ ಬಲ ಪಡೆದುಕೊಳ್ಳುತ್ತಾ ತೃತೀಯ ರಂಗ. ಕರ್ನಾಟಕದಲ್ಲಿ ತೃತೀಯ ರಂಗದ ಅಸ್ತಿತ್ವಕ್ಕೆ ಅಖಾಡ ಸಿದ್ಧವಾಗ್ತಿದೆಯಾ? ತೃತೀಯ ರಂಗದ ಬೆಳವಣಿಗೆಯಿಂದ ಬಿಜೆಪಿಗೆ ಹೊಡೆತ ಬೀಳುತ್ತಾ ಇದೆ ಈ ಹೊತ್ತಿನ ವಿಶೇಷ ಮಹಾಬಂಧ. ನಾನು ನಮಿತಾ. ಕರ್ನಾಟಕದಲ್ಲಿ ಬಲ ಪಡೆದುಕೊಳ್ಳುತ್ತಾ ತೃತೀಯ ರಂಗ. ಕರ್ನಾಟಕದಲ್ಲಿ ತೃತೀಯ ರಂಗದ ಅಸ್ತಿತ್ವದ ಅಖಾಡ ಸಿದ್ಧವಾಗ್ತಿದೆಯಾ? ಹೌದು, ರಾಜ್ಯದಲ್ಲಿ 25 ಮುಖ್ಯಮಂತ್ರಿಗಳ ಪೈಕಿ ಪೂರ್ಣಾವಧಿ ಆಡಳಿತ ನೀಡಿದ್ದು ಕೇವಲ 3 ಮುಖ್ಯಮಂತ್ರಿಗಳು ಮಾತ್ರ. ಎಸ್ ನಿಜಲಿಂಗಪ್ಪ, ಸಿದ್ದರಾಮಯ್ಯ, ಡಿ ದೇವರಾಜ ಅರಸು ಕರ್ನಾಟಕ ರಾಜ್ಯದಲ್ಲಿ ಪೂರ್ಣಾವಧಿ 5 ಆಡಳಿತ ನೀಡಿದ್ರು. ಇವರ ಹೊರತಾಗಿ ಕಳಪೆ ಪ್ರದರ್ಶನ, ಆಡಳಿತ ಅಸ್ಥಿರತೆ, ಮೈತ್ರಿ ಮನಸ್ತಾಪ, ಅಧಿಕಾರ ಹಂಚಿಕೆ ಸೂತ್ರ, ಹೀಗೆ ನಾನಾ ಕಾರಣಗಳಿಂದ ಸರ್ಕಾರ ಬಿದ್ದು ಹೋದ ನಿದರ್ಶನಗಳು ಅಧಿಕ. ಈ ಬಾರಿಯ ಚುನಾವಣೆ ಕೂಡ ಒಂದಷ್ಟು ಕುತೂಹಲಕ್ಕೆ ಸಾಕ್ಷಿಯಾದ ವೇದಿಕೆಯಾಗಿತ್ತು. ಆದರೆ ಅಂತಿಮವಾಗಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಕರ್ನಾಟಕದಲ್ಲಿ ಮತ್ತೆ ಅಸ್ತಿತ್ವಕ್ಕೆ ಬಂದಿದೆ. ಕರ್ನಾಟಕದಲ್ಲಿ ತೃತೀಯ ರಂಗದ ಅಸ್ತಿತ್ವಕ್ಕೆ ಮುನ್ನುಡಿಯಾಗುತ್ತಿದೆಯೇ? ಎಚ್ಡಿಕೆ ಪ್ರಮಾಣ ವಚನದಲ್ಲಿ ಸಾಕ್ಷಿಯಾಯಿತು ತೃತೀಯ ರಂಗದ ಬೆಂಬಲ. ಹೌದು, 38 ಸೀಟುಗಳಲ್ಲಿ ಜನಾದೇಶದ ವಿರುದ್ಧ ಸರ್ಕಾರ ರಚನೆಯನ್ನ ವಿರೋಧಿಸುವವರು ಒಂದ್ ಕಡೆಯಾದ್ರೆ, ಇದರ ನಡುವೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಬೆಂಬಲಿಸಿ ತೃತೀಯ ರಂಗ ಹುಟ್ಟಿಗೂ ಇಲ್ಲಿ ಅಡಿಪಾಯ ಬಿದ್ದಿದ್ದು ಕೂಡ ಈಗ ನಡೆದು ಹೋಗಿದೆ. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವ ಬಿಎಸ್ಪಿ ರಾಷ್ಟ್ರೀಯ ಅಧ್ಯಕ್ಷೆ ಮಾಯಾವತಿ ಕೂಡ ಎಚ್ಡಿ ಕುಮಾರಸ್ವಾಮಿ ಪ್ರಮಾಣ ವಚನದಲ್ಲೇ ಭಾಗವಹಿಸಿದ್ರು. ತೆಲಂಗಾಣ ಮುಖ್ಯಮಂತ್ರಿ ಕೆ ಚಂದ್ರಶೇಖರ ರಾವ್ ಮಂಗಳವಾರವೇ ದೇವೇಗೌಡ ಹಾಗೂ ಕುಮಾರಸ್ವಾಮಿಯವರನ್ನ ಭೇಟಿ ಮಾಡಿ ಶುಭ ಹಾರೈಸಿದ್ರು. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ಚಂದ್ರಬಾಬು ನಾಯ್ಡು, ಮಮತಾ ಬ್ಯಾನರ್ಜಿ, ಎಸ್ಪಿಎಂ ಮುಖ್ಯಸ್ಥ ಅಖಿಲೇಶ್ ಯಾದವ್, ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಪುತ್ರ ತೇಜಸ್ವಿ ಯಾದವ್, ಚಿತ್ರನಟ ಕಮಲ್ ಹಾಸನ್ ಭಾಗವಹಿಸಿ ತೃತೀಯ ರಂಗದ ಶಕ್ತಿ ಕೂಡ ಅಲ್ಲಿ ಕಂಡುಬಂತು.
ಪ್ರಾದೇಶಿಕ ಪಕ್ಷಗಳ ಮುಖಂಡರ ಭಾಗಿಯಿಂದ ಕರ್ನಾಟಕ ರಾಜಕಾರಣ ಹೊಸ ದಿಕ್ಕು ಪಡೆದುಕೊಳ್ಳುತ್ತಾ ತೃತೀಯ ರಂಗದ ಬೆಳವಣಿಗೆಯಿಂದ ಬಿಜೆಪಿಗೆ ಹೊಡೆತ ಬೀಳುತ್ತಾ ಕರ್ನಾಟಕದಲ್ಲಿ ಜೆಡಿಎಸ್ ಅಧಿಕಾರ ಹಿಡಿಯೋದಿಕ್ಕೆ ಹೊರಟಿರೋದು ಪ್ರಾದೇಶಿಕ ಪಕ್ಷಗಳಲ್ಲೇ ಉತ್ಸಾಹ ಮೂಡಿಸಿರೋದು ಸುಳ್ಳಲ್ಲ. ಇದಕ್ಕೆ ಪೂರಕ ಅನ್ನುವಂತೆ ನೆರೆಯ ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಮುಖ್ಯಮಂತ್ರಿಗಳು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯನ್ನ ಸ್ವಾಗತಿಸಿದ್ದು ಎಚ್ಡಿ ಕುಮಾರಸ್ವಾಮಿಗೆ ಕಾಂಗ್ರೆಸ್ ಸರ್ಕಾರ ಮೈತ್ರಿ ಕಸರತ್ತಿನಿಂದ ಪಟ್ಟ ಕಟ್ಟಿದ ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ, ಮಾಯಾವತಿ, ಕೆಸಿಆರ್, ಚಂದ್ರಬಾಬು ನಾಯ್ಡು ಸೇರಿದಂತೆ ಹಲವು ಪ್ರಾದೇಶಿಕ ಮುಖಂಡರು ಬಂದಿದ್ರು. ಲೋಕಸಭೆ ಚುನಾವಣೆ ಹತ್ತಿರದಲ್ಲಿದೆ. ಈ ಸಂದರ್ಭದಲ್ಲಿ ತೃತೀಯ ರಂಗ ಬಲಗೊಂಡಲ್ಲಿ ಅದು ಬಿಜೆಪಿಗೆ ಹೊಡೆತ ನೀಡಲಿಕ್ಕಿದೆ. ತೃತೀಯ ರಂಗಕ್ಕೆ ಬಲ ಬಂದ್ರೆ ಕಾಂಗ್ರೆಸ್ನ ಅಧಿಕಾರದ ಆಸೆ ಚಿಗುರತ್ತೆ ಅನ್ನುವಂಥದ್ದು ಹಳೆಯ ಗಾದೆ. ತುಂಬಾನೇ ವಿಧಾನಸಭಾ ಚುನಾವಣೆಗಳ ನಂತರ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರದಿಂದ ವಂಚಿತವಾಗಿದೆ. ಇದು ಬಿಜೆಪಿಯ ಕುಸಿತದ ಆರಂಭವೇ ಅಥವಾ ಕಾಂಗ್ರೆಸ್ನ ಕುಸಿತವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮತ್ತು ಜಾರ್ಖಂಡ್ ಮಾಜಿ ಸಿಎಂ ಹೇಮಂತ್ ಸೊರೇನ್ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ತೃತೀಯ ರಂಗ ಚಾಲನೆಗೆ ಸಿದ್ಧವಾಗ್ತಿದೆಯಾ ವೇದಿಕೆ? ಮೇಘಾಲಯ, ಬಿಹಾರದ ಬೆಳವಣಿಗೆಗಳು ಕರ್ನಾಟಕದಲ್ಲೂ ನಡೆದು ಹೋಗುತ್ತಾ? ಹೌದು, ತೃತೀಯ ರಂಗದ ಕಲ್ಪನೆ ಬಹುತೇಕ ನೆನೆಗುದಿಗೆ ಬಿದ್ದಿದೆ ಅನ್ನುವ ಹಂತದಲ್ಲಿ ಕರ್ನಾಟಕದ ರಾಜಕೀಯ ಬೆಳವಣಿಗೆ ತೃತೀಯ ರಂಗಕ್ಕೆ ಮರುಹುಟ್ಟು ನೀಡಿದೆ. 2019 ಲೋಕಸಭಾ ಚುನಾವಣೆಯಲ್ಲಿ ತೃತೀಯ ರಂಗ ರಚನೆಗೆ ಚಾಲನೆ ನೀಡೋದಿಕ್ಕೆ ವೇದಿಕೆ ಸಿದ್ಧವಾಗುವ ಲಕ್ಷಣಗಳು ಗೋಚರಿಸಿವೆ.
2017 ಮಾರ್ಚ್ನಲ್ಲಿ ಗೋವಾದ 40 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 17 ಸ್ಥಾನವನ್ನ ಪಡೆದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಬಿಜೆಪಿ 13, ಇತರೆ ಪಕ್ಷ 10 ಸ್ಥಾನ ಗಳಿಸಿತು. ಈ ವೇಳೆ ರಾಜ್ಯಪಾಲರು ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಕಾಂಗ್ರೆಸ್ಗೆ ಸರ್ಕಾರ ಮಾಡೋದಿಕ್ಕೆ ಅವಕಾಶ ನೀಡದೆ ಮೈತ್ರಿಗೆ ಗೋವಾ ರಾಜ್ಯಪಾಲ ಮೃದುಲಾ ಸಿನ್ಹಾ ಹಸಿರು ನಿಶಾನೆ ತೋರಿದ್ರು. ಕರ್ನಾಟಕದಲ್ಲಿ ದೊಡ್ಡ ಪಕ್ಷಕ್ಕೆ ಬಹುಮತ ನೀಡುವುದಾದ್ರೆ ಗೋವಾದಲ್ಲಿ ನಮಗೂ ಕೂಡ ಈ ಅವಕಾಶವನ್ನ ತಲುಪಿಸಬೇಕು ಅಂತ ಗೋವಾ ಕಾಂಗ್ರೆಸ್ ಉಸ್ತುವಾರಿ ತಿಳಿಸಿದ್ರು. ಕೇವಲ ಗೋವಾದಲ್ಲಿ ಮಾತ್ರ ಅಲ್ಲ, ಮಣಿಪುರ, ಬಿಹಾರ, ಮೇಘಾಲಯದಲ್ಲಿ ಕೂಡ ಇದೇ ತಂತ್ರಕ್ಕೆ ಕಾಂಗ್ರೆಸ್ ಸರ್ಕಾರಗಳು ಮುಂದಾಗಿವೆ. ಬಿಹಾರದಲ್ಲಿ ಆರ್ಜೆಡಿ ಬಿಹಾರದ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಇದರಿಂದ ತೇಜಸ್ವಿ ಯಾದವ್ ಬಹುಮತ ಸಾಬೀತುಪಡಿಸೋದಾಗಿ ಹಲವು ಬಾರಿ ರಾಜ್ಯಪಾಲರನ್ನ ಕೇಳಿದ್ರು. ಆದರೂ ಬಿಹಾರ ರಾಜ್ಯಪಾಲ ಸತ್ಯಪಾಲ್ ಮಾಲಿಕ್ ಅವಕಾಶ ನೀಡಿರಲಿಲ್ಲ. ಅಲ್ಲದೆ ಜೆಡಿಯು, ಆರ್ಜೆಡಿ, ಕಾಂಗ್ರೆಸ್ ಮಹಾಗಟಿ ಬಂಧನವನ್ನ ಮುರಿದು ಜೆಡಿಯು ಜೊತೆಗೂಡಿ ಬಿಜೆಪಿ ಅಧಿಕಾರ ಸ್ಥಾಪಿಸಿತು. ಇನ್ನು ಮೇಘಾಲಯದಲ್ಲಿ ಬಹುಮತ ಪಡೆದ ಪಕ್ಷಕ್ಕೆ ಬಿಟ್ಟು ನ್ಯಾಷನಲ್ ಪೀಪಲ್ಸ್ ಪಾರ್ಟಿಯೊಂದಿಗೆ ಬಿಜೆಪಿ, ಜೆಡಿಯು, ಇತರೆ ಪಕ್ಷಗಳು ಕೈಜೋಡಿಸಿ ಸರ್ಕಾರ ರಚಿಸೋದಕ್ಕೆ ಅನುಮತಿ ನೀಡಲಾಗಿತ್ತು. 2018 ನಡೆದ ಚುನಾವಣೆಯಲ್ಲಿ ಮೇಘಾಲಯದಲ್ಲಿ ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಕರ್ನಾಟಕ ಚುನಾವಣೆಯನ್ನ ಅವಲೋಕಿಸಿ ಈಗ ರಾಜ್ಯಪಾಲರ ಮುಂದೆ ಹೋಗೋದಕ್ಕೆ ಮೇಘಾಲಯ ಕಾಂಗ್ರೆಸ್ ಶಾಸಕರ ನಿರ್ಧಾರ ಮಾಡಿದ್ರು. ಕರ್ನಾಟಕ ವಿಧಾನಸಭಾ ಚುನಾವಣೆಯ ಕಾವು ದೇಶವ್ಯಾಪ್ತಿ ಮುಟ್ಟಿದ್ದು ತೃತೀಯ ರಂಗ ಮತ್ತೆ ಜೀವ ಪಡ್ಕೊಂಡಿದೆ. ಮುಂದಿನ ಬೆಳವಣಿಗೆಗಳು ತೀವ್ರ ಕುತೂಹಲ ಕೆರಳಿಸಿದ್ದು ಇದರ ಪರಿಣಾಮ 2019 ಲೋಕಸಭಾ ಚುನಾವಣೆಯ ಮೇಲೂ ಬೀಳುವ ಸಾಧ್ಯತೆ ನಿಚ್ಚಳವಾಗಿದೆ. ತೇಜಸ್ವಿ ಯಾದವ್ ನೀಡಿದ ಕರೆಗೆ ಒಗ್ಗಟ್ಟು ಎಲ್ಲ ಬಿಜೆಪಿಯೇತರ ಪಕ್ಷಗಳು ಕರ್ನಾಟಕಕ್ಕೆ ಆಗಮಿಸಿದಲ್ಲಿ ರಾಜ್ಯಪಾಲರ ಮೇಲೆ ಒತ್ತಡ ಬೀಳುವ ಸಾಧ್ಯತೆಯಿದೆ. ಎಚ್ಡಿ ದೇವೇಗೌಡ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ತೃತೀಯ ರಂಗದ ಬಲ ತುಂಬಿದ್ರು. ಹೌದು, 1996-97 ಸಮಯದಲ್ಲಿ ರಾಷ್ಟ್ರೀಯ ಪಕ್ಷಗಳ ಹೊರತಾದ ತೃತೀಯ ರಂಗದ ಕೂಗು ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡಿತು. ಆ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಎಚ್ಡಿ ದೇವೇಗೌಡ ರಾಷ್ಟ್ರೀಯ ಮಟ್ಟದ ತೃತೀಯ ರಂಗದ ನಾಯಕತ್ವ ವಹಿಸಿ ಭಾರತದ 11ನೇ ಪ್ರಧಾನಿಯಾಗಿ ಪದಗ್ರಹಣ ಮಾಡಿದ್ರು. ಆದರೆ ಅವರ ಪದವಿ 11 ತಿಂಗಳಿಗೆ ಕೊನೆಯಾಗಿತ್ತು. ಆನಂತರ ಅನೇಕ ಬಾರಿ ತೃತೀಯ ರಂಗದ ಮಾತು ಪ್ರತಿಧ್ವನಿಸುತ್ತಲೇ ಇತ್ತಾದರೂ ಈವರೆಗೂ ಆ ಕೂಗಿಗೆ ಬಲ ಬಂದಿರಲಿಲ್ಲ. ಹದಿನಾರನೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ತೃತೀಯ ರಂಗದ ಕೂಗು ಜೋರಾಗಿಯೇ ಕೇಳಿಬಂದಿತು. ಆದರೆ ಮೋದಿ ಸುನಾಮಿಯ ಎದುರು ಈಜಲು ಸಾಧ್ಯವಾಗದೆ ಆರಂಭದ ಹಂತದಲ್ಲೇ ಈ ಕೂಗು ಕ್ಷೀಣವಾಗತೊಡಗಿತು. ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ. ಪ್ರಸ್ತುತ ಬೆಳವಣಿಗೆಯನ್ನ ಗಮನಿಸಿದ್ರೆ 2019-17 ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿಯೇ ತೃತೀಯ ರಂಗ ರಚನೆಯಾಗಿ ಚುನಾವಣೆ ಎದುರಿಸೋದು ಸ್ಪಷ್ಟವಾಗ್ತಿದೆ. ತೃತೀಯ ರಂಗದ ರಚನೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಎದುರಿಸುವ ಏಕೈಕ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ವಾದ. ಪ್ರಣಾಳಿಕೆಯಲ್ಲಿ ನಾನು ಕೊಟ್ಟಿರ್ತಕ್ಕಂಥದ್ದು ಏನಿದೆ ಇಶ್ಯೂಗಳು, ಅದರ ಬಗ್ಗೆ ಮಂತ್ರಿಮಂಡಲ ರಚನೆ ಆದಮೇಲೆ ಇವತ್ತು ನಾನು ಸ್ವಂತವಾದ ಸರ್ಕಾರ ಅಲ್ಲ, ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಒಂದು ಸಮ್ಮಿಶ್ರ ಸರ್ಕಾರ ಇದೆ. ನಾನು ಈ ನಾಡಿನ ಜನತೆಗೆ ಪರಿಪರಿಯಾಗಿ ಬೇಡ್ಕೊಂಡೆ, ಸ್ವತಂತ್ರವಾದ ಸರ್ಕಾರ ಕೊಡಿ, ನಿಮ್ಮ ಸಾಲ ಸಂಪೂರ್ಣ ಮನ್ನಾ ಮಾಡ್ತೀನಿ ಅಂತ ಹೇಳಿ. ಇವತ್ತು ಜನ ನನ್ನ ತಿರಸ್ಕಾರ ಮಾಡಿರೋದು ನೋಡಿದಾಗ ಸಾಲ ಮನ್ನಾ ಜನತೆಗೆ ಬೇಕಿಲ್ವೇನೋ ಅಂತಕ್ಕಂಥದ್ದು ಅಭಿಪ್ರಾಯ ಅಂತ ಕೆಲವರು ತಮಾಷೆ ಮಾಡ್ತಾರೆ ನನಗೆ.
ನೀವು ಸಾಲ ಮನ್ನಾ ಘೋಷಣೆ ಮಾಡಿದ್ದನ್ನು ವಿರೋಧ ಮಾಡಿದ್ದಾರೆ ಜನ ಅಂತಕ್ಕಂಥ ಮಾತನ್ನು ಭಾಳ ಕೇವಲವಾಗಿ ಕೆಲವರು ಮಾತನಾಡ್ತಾರೆ. ಜನ ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಅಂತೇಳಿ. ಆದರೂ ರೈತರು ಇವತ್ತು ನೆಮ್ಮದಿಯಿಂದ ಬದುಕಬೇಕು ರಾಜ್ಯದೊಳಗೆ. ನನ್ನ ರೈತನ ಸುಖ ಮುಖ್ಯ. ಅದಕ್ಕೆ ಎಲ್ಲ ರೀತಿಯ ನನ್ನ ಒಂದು ಭರವಸೆಗಳ ಕೊಟ್ಟಿರತಕ್ಕಂಥದ್ದು ನಮ್ಮ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದಿಂದ ಅವ್ರ ಪ್ರಣಾಳಿಕೆಯನ್ನು ಭರವಸೆ ಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮನ ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ನನ್ನ ಕಳಕಳಿ ಬದ್ಧತೆ ಇದೆ. ಯಾವ ಅನುಮಾನ ಬೇಡ. ಈ ನಾಡಿನ ಪ್ರತಿಯೊಂದು ಕುಟುಂಬಗಳು ಪ್ರತಿಯೊಬ್ಬ ಜನತೆ ನೆಮ್ಮದಿಯಿಂದ ಬದುಕಬೇಕು. ಅದಕ್ಕೆ ಎಲ್ಲ ರೀತಿಯ ಜನತೆಯ ನಿರೀಕ್ಷೆಗಳು ನನ್ನಿಂದ ಏನು ಅಪೇಕ್ಷೆ ಪಟ್ಟಿದ್ದಾರೆ ಅಧಿಕಾರ ಕೊಡದೇ ಇದ್ರು ಸ್ವತಂತ್ರವಾಗಿ ಅದನ್ನ ತರ್ತಕ್ಕಂಥದಕ್ಕೆ ಏನು ತಾಯಿ ಶಾರದಾಂಬೆಯ ಮತ್ತು ಈ ಒಂದು ಪುಣ್ಯಕ್ಷೇತ್ರದ ಒಂದು ದೇವರ ಆಶೀರ್ವಾದದಲ್ಲಿ ಒಂದು ಅಧಿಕಾರ ದೊರಕಿದೆ. ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸೋನಿಯಾ ಗಾಂಧೀಜಿಯವರು ಮತ್ತು ಕಾಂಗ್ರೆಸ್ನ ನಾಯಕರೆಲ್ಲ ಸೇರಿ ನನ್ನ ಜೊತೆಯಲ್ಲಿ ಇವತ್ತು ಅವರ ಬೆಂಬಲವನ್ನು ಕೊಟ್ಟು ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರೆಲ್ಲರ ಸಹಕಾರದೊಂದಿಗೆ ಆ ತಾಯಿಯ ಆಶೀರ್ವಾದದೊಂದಿಗೆ ನಾನು ನಾಡಿನ ಜನತೆಯ ಮುಂದೆ ಇಟ್ಟಿರ್ತಕ್ಕಂಥ ಹಲವಾರು ವಿಷಯಗಳೇನಿದೆ ಅದೆಲ್ಲವನ್ನು ಈಡೇರಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ನನ್ನ ಸ್ವತಂತ್ರ ಸರ್ಕಾರ ಕೊಟ್ಟಿದ್ದರೆ 24 ಗಂಟೆಯಲ್ಲಿ ಮಾಡ್ತಾ ಇದ್ದೆ. ನಾನು ಅವ್ರನ್ನೂ ವಿಶ್ವಾಸ ತಗೋಬೇಕಲ್ಲ. ಇಲ್ಲಿ ಜನತೆ ನನ್ನ ಆಯ್ಕೆ ಮಾಡಿಲ್ಲ. ಇವತ್ತು ಚಿಕ್ಕಮಗಳೂರಿನೊಳಗೇನೆ 5-5 ಸೋಲಿಸಿದ್ದೀರಿ 5-5 ಸೋಲಿಸಿದ್ದೀರಿ. ಚಿಕ್ಕಮಗಳೂರು ಹೌದು, ನೀವು ಹೇಳಿದಾಗ ಘೋಷಣೆ ಮಾಡಿದೆ ಅಧಿಕಾರ ಕೊಡಿ ಸಾಲ ಮನ್ನಾ ಮಾಡ್ತೀನಿ ಅಂತ. ಅಧಿಕಾರ ಕೊಟ್ಟಿಲ್ಲ ಜನತೆ ನನಗೆ. ಇವತ್ತು ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಾ ಇದ್ದೇವೆ. ಎರಡೂ ಪಕ್ಷಗಳು ಜೊತೆಯಾಗಿ ಹೋಗಬೇಕು. ಇವತ್ತು ಜನತೆಗೆ ಕೊಟ್ಟಂಥ ಮಾತನ್ನು ಉಳಿಸ್ಬೇಕಾದ್ದು ನನ್ನ ಕರ್ತವ್ಯ ಇದೆ. ಅಧಿಕಾರ ಕೊಡದೇ ಇದ್ರು ಆದರೂ ಆದರೆ ಅದಕ್ಕೆ ಅವ್ರನ್ನ ನಾನು ವಿಶ್ವಾಸ ತಗೋಬೇಕಲ್ಲ. ನಾನು ಒಬ್ಬನೇ ತೀರ್ಮಾನ ಮಾಡಾಗಿಲ್ಲ, ಅವ್ರನ್ನ ಜೊತೆ ಚರ್ಚೆ ಮಾಡಿ ಇವತ್ತು ಕೆಲವು ತೀರ್ಮಾನಗಳನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ಬೈಂಡಿಂಗ್ ನನ್ನ ಮೇಲಿದೆ. ನಾನು ಮೊದಲೇ ಹೇಳಿದ್ದೆ, ನಾನು ಹೇಳ್ತಾ ಇದ್ದೀನಲ್ಲ, ಸ್ವಲ್ಪ ಸಮಯ ಕೊಡಿ. ಇದಕ್ಕೆ ಪೂರಕ ಅನ್ನುವಂತೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾ ಇರೋ ಪ್ರಮಾಣ ವಚನ ಕಾರ್ಯಕ್ರಮ ಇಂತಹ ಹಲವು ಸಾಧ್ಯತೆಗಳಿಗೆ ಇಂಬು ನೀಡುತ್ತಿದೆ. ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ ಹಲವಾರು ಪ್ರಾದೇಶಿಕ ಪಕ್ಷದ ಮುಖಂಡರು ಈ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಉತ್ತರ ಪ್ರದೇಶದ ಬಹುಜನ ಸಮಾಜವಾದಿ ಪಾರ್ಟಿಯ ಮಾಯಾವತಿ ಈ ಸಮಾರಂಭದ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದ್ದು ಇದಕ್ಕೆಲ್ಲ ಬೆಸ್ಟ್ ಎಕ್ಸಾಂಪಲ್ ಅಂತಿತ್ತು. ಈ ನಡುವೆ ತೃತೀಯ ರಂಗದ ಮಾಸ್ಟರ್ ಮೈಂಡ್ ಮತ್ತದೇ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡ. ಹೀಗಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಪದಗ್ರಹಣವಾಗ್ತಾ ಇರೋ ಈ ಸಂದರ್ಭದಲ್ಲಿ ರಾಷ್ಟ್ರದ ಎಲ್ಲಾ ಪ್ರಾದೇಶಿಕ ಪಕ್ಷಗಳು ಮತ್ತೆ ಒಟ್ಟಾಗಿ ಸರ್ಕಾರ ರಚಿಸುವಲ್ಲಿ ಮುಂದಾಗ್ತಿದೆ. ಇದರಿಂದ ಮುಂದಿನ ಲೋಕಸಭಾ ಚುನಾವಣಾ ಕಣ ಮತ್ತಷ್ಟು ರಂಗೇರುವುದರಲ್ಲಿ ಎರಡು ಮಾತಿಲ್ಲ. ಇದೇ ಈ ಹೊತ್ತಿನ ವಿಶೇಷ ಮಹಾಬಂಧ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಾಜಿ ವರ್ಲ್ಡ್ 24/7.